ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಹೆಸರಿನಲ್ಲಿ ನಡೀತಾ ಇರುವಂತಹ ಅಕ್ರಮ ಮೀಟರ್ ಬಡ್ಡಿ ದಂಧೆ ಇಂದು ನಮ್ಮ ರಾಜ್ಯದ ದುಡಿಯುವ ಶ್ರಮಿಕ ವರ್ಗವನ್ನ ಸಾಲದ ಸುಳಿಯ ಮೃತ್ಯು ಕೂಪದಲ್ಲಿ ಸಿಲುಕಿಸಿದೆ. ಇದಕ್ಕೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆ, ಶ್ರೀ ಕ್ಷೇತ್ರ ಧರ್ಮಸ್ಥಳ ರೂರಲ್ ಡೆವಲಪ್ಮೆಂಟ್ ಪ್ರಾಜೆಕ್ಟ್ ಎನ್ನುವಂತಹ ಸಂಸ್ಥೆ ಅಭಿವೃದ್ಧಿ ಹೆಸರಿನಲ್ಲಿ ನಡೆಸ್ತಾ ಇರುವಂತಹ ಕಾನೂನುಬಾಹಿರ ಹಣದ ದೇವಾದೇವಿ ಚಟುವಟಿಕೆಗಳು ನಡೆಸುತ್ತಿದ್ದಾರೆ ಅಂತ ಗಿರೀಶ್ ಮಟ್ಟಣ್ಣನವರ್ ಗಂಭೀರ ಆರೋಪ ಮಾಡಿದ್ರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯದಲ್ಲಿ SKDRTP ನಡೆಸ್ತಾ ಇದೆ ಅಂತ ಹೇಳಲಾಗುವ ಸ್ವಸಹಾಯ SHG ಸಂಘದ ಸದಸ್ಯರಿಗೆ ಇದುವರೆಗೂ ತಮ್ಮ ಸಂಘದ ನೋಂದಣಿ ಪ್ರತಿ ರಿಜಿಸ್ಟ್ರೇಷನ್ ಕಾಪಿ ನೀಡಿಲ್ಲ. ಯಾಕೆ? ತಾವಿರುವ ಸಂಘದ ನೀತಿ ನಿಯಮಗಳನ್ನು ಅರ್ಥಕೊಳ್ಳುವುದು ಅದೇ ಸಂಘದ ಸದಸ್ಯರ ಹಕ್ಕಲ್ಲವೇ ಎಂದರು. SKDRTP ಅ ಬ್ಯಾಂಕ್ ಬಿಸ್ನೆಸ್ ಕರೆಸ್ಪಾಂಡೆನ್ಸ್ ಟ್ರಸ್ಟ್ ಅಂಡ್ ಏಜೆಂಟ್ BC ಏಜೆಂಟ್ ಟ್ರಸ್ಟ್ ಮಾಡ್ತಾ ಇದೆ ಅಂತ ಸಂಸ್ಥೆ ಹೇಳುತ್ತೆ. ಆದರೆ ಇದುವರೆಗೂ ಬ್ಯಾಂಕ್ ಜೊತೆಗೆ SKDRTP ಮುಖ್ಯಸ್ಥರು ಮತ್ತು ಬ್ಯಾಂಕ್ ನಡುವೆ ಆದ ಒಪ್ಪಂದದ ಪ್ರತಿಯನ್ನ ಪ್ರತಿ ವಾರ ಬಡ್ಡಿ ಕಟ್ಟುವ ಸದಸ್ಯರ ಗಮನಕ್ಕೆ ಯಾಕಿಲ್ಲ? ಬ್ಯಾಂಕ್ ಬಡ್ಡಿ ದರ ಎಷ್ಟು? ಕಮಿಷನ್ ಎಷ್ಟು? ಈ ಕುರಿತು ಪಾರದರ್ಶಕತೆ ಯಾಕಿಲ್ಲ ಅಂತ ಪ್ರಶ್ನಿಸಿದ್ರು. ಪ್ರತಿ ವಾರ 52 ಲಕ್ಷ ಸದಸ್ಯರಿಂದ ವಸೂಲಿ ಮಾಡ್ತಾ ಇರುವ ಉಳಿತಾಯ ಹಣವನ್ನ ಸ್ವಸಹಾಯ ಗುಂಪಿನ ಬ್ಯಾಂಕ್ ಖಾತೆಗೆ ಜಮಾ ಮಾಡದೆ SKDRTP ಸಂಸ್ಥೆ ತನಗೆ ಮನಸ್ಸಿಗೆ ಬಂದ ಖಾತೆಗೆ ಜಮಾ ಮಾಡ್ತಾ ಇರೋದು ಯಾಕೆ? ಉಳಿತಾಯ ಹಣವನ್ನ ಕಾನೂನು ಬಾಹಿರವಾಗಿ ಸಂಗ್ರಹಣೆ ಮಾಡ್ತಾ ಇರೋದು ಯಾಕೆ? ಉಳಿತಾಯ ಹಣವನ್ನ ಸೂಕ್ತ ಸಮಯದಲ್ಲಿ ಫಲಾನುಭವಿಗಳಿಗೆ ಹಿಂತಿರುಗಿಸ್ತಾ ಇಲ್ಲ ಯಾಕೆ? ಇದು ಸಾರ್ವಜನಿಕ ಹಣದ ದುರ್ಬಳಕೆ ಮತ್ತು ವಂಚನೆ ಅಲ್ಲವೇ? ಕಡ್ಡಾಯವಾಗಿ ಗುಂಪು ವಿಮೆ ಗ್ರೂಪ್ ಇನ್ಶೂರೆನ್ಸ್ ಮಾಡಿಸುವ ಅವಶ್ಯಕತೆ ಏನಿದೆ ಎಂದರು. ಈ ಎಲ್ಲಾ ಪ್ರಶ್ನೆಗಳಿಗೆ SKDRTP ಸಂಸ್ಥಾಪಕ ಅಧ್ಯಕ್ಷರು, ಧರ್ಮಾಧಿಕಾರಿ, ರಾಜ್ಯಸಭಾ ಸದಸ್ಯರು ಆದ ವೀರೇಂದ್ರ ಜೈನ್ ಹೆಗಡೆ ಅವರು ಉತ್ತರಿಸಬೇಕು ಮತ್ತು ಹಣದ ವಹಿವಾಟಿಗೆ ಸಂಬಂಧಿಸಿದ ಸೂಕ್ತ ದಾಖಲಾತಿಗಳನ್ನು ಸಾರ್ವಜನಿಕರ ಗಮನಕ್ಕೆ ತರಲೇಬೇಕು ಹಾಗೂ ಆತ್ಮಹತ್ಯೆ ಮತ್ತು ವಾರದ ಬಡ್ಡಿ ಕಿರುಕುಳದ ಹೊಣೆಯನ್ನ ವೀರೇಂದ್ರ ಜೈನ್ ಹೆಗಡೆ ಅವರೇ ವಹಿಸಿಕೊಂಡು ಆತ್ಮಹತ್ಯೆ ಮಾಡಿಕೊಂಡ ಕುಟುಂಬಕ್ಕೆ ಸದರಿ ಧರ್ಮಾಧಿಕಾರಿಗಳು ತಲಾ 50 ಲಕ್ಷ ಪರಿಹಾರ ನೀಡಬೇಕು ಅಂತ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರ ನೇತೃತ್ವದ ಸೌಜನ್ಯ ಹೋರಾಟ ಸಮಿತಿ ಈ ಮೂಲಕ ಆಗ್ರಹಿಸಿದ್ರು. ಈ ಸ್ವಸಹಾಯ ಸಂಘ ಅಂತ ಹೇಳ್ತಾರಲ್ಲ, ನಾವು ಸ್ವಸಹಾಯ ಸಂಘ ಮಾಡಿದ್ದೀವಿ ಅಂತ ಹೇಳ್ತಾರೆ ರಾಜ್ಯಾದ್ಯಂತ ಧರ್ಮಸ್ಥಳದವರು. ಏನು ಹೇಳ್ತಾರೆ SKDRTPನವರು, ಇದುವರೆಗೂ ಕೂಡ ಒಬ್ಬೇ ಒಬ್ಬ ಸದಸ್ಯನಿಗೆ 52 ಲಕ್ಷಕ್ಕಿಂತ ಹೆಚ್ಚು ಜನ ಸದಸ್ಯರಿದ್ದಾರೆ. ಅವ್ರದೇ ವೆಬ್ಸೈಟ್ನಲ್ಲಿ ಇದೆ ಇದು. 52 ಲ್ಯಾಕ್ ಮೆಂಬರ್ಸ್ ಇದ್ದಾರೆ. ಒಬ್ಬರಿಗೂ ಕೂಡ ಅವರ ಸ್ವಸಹಾಯ ಸಂಘದ ಏನೋ ಪ್ರತಿನೆ ಇಲ್ಲ, ರಿಜಿಸ್ಟ್ರೇಷನ್ ಕಾಪಿ ಇರಬೇಕಲ್ಲ, ಒಬ್ಬರಿಗೂ ಕೂಡ ಅದರ ಪ್ರತಿ ಕೊಟ್ಟಿಲ್ಲ. ಅವ್ರು ಬರೀ ಸೈನ್ ಮಾಡಿದರು, ಇವರು SKDRTPದವ್ರು ಸೈನ್ ಮಾಡಿಸ್ಕೊಂಡು ಅವ್ರ ಜೊತೆಗೆ ತೊಗೊಂಡು ಹೋಗ್ಬಿಟ್ರು. ಯಾಕೆ? ಈಗ ನಾವೊಂದು ಸಂಘ ಮಾಡಿರ್ತೀವಪ್ಪ, ನಾವೊಂದು ಸಂಘದ ಸದಸ್ಯ, ನಾನು ನನಗೆ ಅದರದ್ದು ಒಂದು ಮೂಲ ಪ್ರತಿ ಅಥವಾ ಜೆರಾಕ್ಸ್ ಪ್ರತಿ ನನ್ನ ಹತ್ರ ಇರಬೇಕಲ್ಲ, ನನಗೆ ಗೊತ್ತಿರಬೇಕು ನನ್ನ ಸಂಘದ ನೀತಿ ನಿಯಮಗಳು ಏನು ಅಂಥೇಳಿ. 50 ಲಕ್ಷಕ್ಕಿಂತ ಹೆಚ್ಚು ಸದಸ್ಯರು ಇರುವಂತಹ ಇವರೇನು ಹೇಳಿದ್ದಾರೆ ಸಂಘಗಳು ಅಂಥೇಳಿ, ಒಬ್ಬರಿಗೂ ಕೂಡ ಅದರ ಮೂಲ ಪ್ರತಿ ಇಲ್ಲ. ಯಾಕೆ ಕೊಟ್ಟಿಲ್ಲ? ಎರಡನೇದ್ದು, SKDRTP ನಮ್ಮದು ಬಿಸ್ನೆಸ್ ಏನು ಬ್ಯಾಂಕ್ ಬಿಸ್ನೆಸ್ ಕರೆಸ್ಪಾಂಡೆನ್ಸ್ ಅಂದರೆ BC ಟ್ರಸ್ಟ್ ಅಂತ ಹೇಳ್ತಾರೆ. ಸ್ವತಃ ಅದರ ಧರ್ಮದರ್ಶಿಗಳಾದಂಥ ಶ್ರೀಯುತ ವೀರೇಂದ್ರ ಹೆಗಡೆ ಅವರು ಹೇಳಿದ್ದಾರೆ, ಸುಮಾರು ಸರಿ ಹೇಳಿದ್ದಾರೆ, ನಮ್ಮದು BC ಏಜೆಂಟು, ನಾವು ಸಾಲ ಕೊಡೋದಿಲ್ಲ, ಬ್ಯಾಂಕ್ ಕೊಡ್ತದೆ ಅಂತ ಹೇಳ್ತಾರೆ. ಹಾಗಿದ್ದರೆ ಆ ಬ್ಯಾಂಕ್ ಜೊತೆಗೆ ಏನು ಒಡಂಬಡಿಕೆ ಆಗಿದೆ ಅದು ಹೇಳಬೇಕಲ್ಲ ಸಾರ್ವಜನಿಕವಾಗಿ, ಅಟ್ಲೀಸ್ಟ್ ಸದಸ್ಯರಿಗಾದರೂ ಹೇಳಬೇಕಲ್ಲ. ಇದುವರೆಗೂ ಕೂಡ ಸಂಘದ ಸದಸ್ಯರಿಗೆ ಏನು ಒಡಂಬಡಿಕೆ ಮಾಡಿಕೊಂಡಿದ್ದಾರೆ ಡಾಕ್ಟರ್ ವೀರೇಂದ್ರ ಹೆಗಡೆಯವರು ಮತ್ತು ಬ್ಯಾಂಕಿನ ಜೊತೆಗೆ? ಯಾಕಂದರೆ ಬಡ್ಡಿ ಕೊಟ್ಟವರು SKDRTP ಅಲ್ಲ, ಬಡ್ಡಿ ಕಟ್ತಾ ಇರೋದು ಸಂಘದ ಸದಸ್ಯರು. ಅವ್ರಿಗೆ ಎಷ್ಟು ಬಡ್ಡಿ, ಬ್ಯಾಂಕ್ ಯಾವುದು, ಕಮಿಷನ್ ಯಾರು ತಗೋತಾ ಇದ್ದಾರೆ ಏನು ಗೊತ್ತಿಲ್ಲ. ಅದೆಲ್ಲವೂ ಕೂಡ ಇದರಲ್ಲಿರ್ತದೆ, ಏನು ಅಗ್ರಿಮೆಂಟ್ ಕಾಪಿಯಲ್ಲಿ ಇರ್ತದೆ, ಬ್ಯಾಂಕಿನ ಜೊತೆಗೆ ಅಗ್ರಿಮೆಂಟ್ ಮಾಡಿಕೊಂಡಿದ್ದಾರೆ. ಇದುವರೆಗೂ ಕೂಡ ಅದರದ್ದು ಒಡಂಬಡಿಕೆ ಏನಾಗಿದೆ ಅನ್ನೋದನ್ನು ಯಾವೊಬ್ಬ ಸದಸ್ಯರಿಗೂ ಕೂಡ ಹೇಳಿಲ್ಲ. ಏನಿದ್ರ ಅರ್ಥ? ಇದು ಪಾರದರ್ಶಕತೆನಾ ಅನ್ನೋ ಒಂದು ಪ್ರಶ್ನೆ ಬರ್ತದೆ. ಗ್ರೂಪ್ ಇನ್ಶೂರೆನ್ಸ್ ಮಾಡಿದ್ದೀವಿ ನಾವು, ಈಗ ಏನು ಈ ಪ್ರಶ್ನೆ ಬಂದಿದೆಯಲ್ಲ, ಮಹಿಳೆ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ, ಇನ್ಶೂರೆನ್ಸ್ ಇವರಿಗೆ ನಾವು ಗ್ರೂಪ್ ಇನ್ಶೂರೆನ್ಸ್ ಮಾಡಿದ್ದೀವಿ ಅಂತ ಹೇಳ್ತಾರೆ. ಇದುವರೆಗೂ ಕೂಡ ಯಾರಿಗೂ ಕೂಡ ಒರಿಜಿನಲ್ ಬಾಂಡ್ ಕೊಟ್ಟಿಲ್ಲ. ನಾನು ಇನ್ಶೂರೆನ್ಸ್ ವಿಮೆ ಮಾಡ್ತೀನಿ ಅಂದರೆ ನನಗೆ ಒರಿಜಿನಲ್ ಬಾಂಡ್ ಬೇಕೋ ಬೇಡ? ಸುಮಾರು ಜನರಿಗೆ ಇನ್ಶೂರೆನ್ಸ್ ಬಾಂಡೇ ಕೊಟ್ಟಿಲ್ಲ, ಪಾಲಿಸಿ ನಂಬರ್ ಕೂಡ ಗೊತ್ತಿಲ್ಲ. ಯಾರು ಬುದ್ಧಿವಂತರಿದ್ದಾರೆ, ಯಾರ ಹತ್ರ ಪೆನ್ನು ಪೇಪರ್ ಇದೆ, ಜಗಳ ಮಾಡ್ತಾರೆ, ಅವರಿಗಿಷ್ಟೇ ಬಾಂಡ್ ಕೊಟ್ಟಿದ್ದಾರೆ, ಉಳಿದವ್ರಿಗೆ ಯಾರಿಗೂ ಕೊಟ್ಟಿಲ್ಲ. ಇವರು ಈ ವಿಷಯ ಇದರಲ್ಲಿ ನಾವು ಕೇಳ್ತಾ ಇರೋದು, ಕೆಲವೊಬ್ಬರು ಸ್ನೇಹಿತರು ಆಗ್ರಹ ಮಾಡ್ತಿದ್ರು ಸರ್ಕಾರ 50 ಲಕ್ಷ ಕೊಡಬೇಕು ಅಂತ. ಸರ್ಕಾರ ಕೊಡೋ ಅವಶ್ಯಕತೆ ಇಲ್ಲ, ನಾವು ಹೇಳ್ತಾ ಇದ್ದೀವಿ ಸ್ವತಃ ಶ್ರೀ ವೀರೇಂದ್ರ ಹೆಗ್ಡೆ ಅವರೇ ಇದಕ್ಕೆ ಪರಿಹಾರವನ್ನು ಕೊಡಬೇಕಾಗತ್ತೆ. ಇಷ್ಟೊಂದು ಆತ್ಮಹತ್ಯೆಗಳಾಗ್ತಾ ಇದೆ, ಇದು ಒಂದೇದ್ದಲ್ಲ, ರಾಜ್ಯಾದ್ಯಂತ ಆತ್ಮಹತ್ಯೆ ಆಗ್ತಾ ಇದೆ. ಈ ಪ್ರಕರಣ ಮಾಧ್ಯಮದವರು ಇಷ್ಟೊಂದು ಸೀರಿಯಸ್ ಆಗಿ ತಗೊಂಡಿದ್ದಾರೆ, ಒಂದೇ ಒಂದು ಮಾತು ಕೂಡ ಆಡ್ತಾ ಇಲ್ಲ.
ಪರಿಹಾರ ಕೊಡಬೇಕಾಗಿದ್ದು ವೀರೇಂದ್ರ ಹೆಗ್ಗಡೆಯವರು. ಅವರು ಬರೀ ಧರ್ಮಾಧಿಕಾರಿಗಳಲ್ಲ, ರಾಜ್ಯಸಭಾ ಸದಸ್ಯರವರು. ಗ್ರಾಮೀಣಾಭಿವೃದ್ಧಿ ಮಾಡ್ತೀನಿ ಅಂತ ಹೇಳಿನೇ ಅವ್ರಿಗೆ ರಾಜ್ಯಸಭಾ ಸದಸ್ಯರನ್ನು ಮಾಡಿದ್ದಾರೆ. ಮಾತಾಡಬೇಕಲ್ಲ, ಒಂದಾದರೂ ಕೂಡ ಏನು ಸಹಾನುಭೂತಿ ಮಾತನ್ನು ಇದುವರೆಗೂ ಕೂಡ ಮಾತಾಡಿಲ್ಲ. 50 ಲಕ್ಷ ಪರಿಹಾರ ಧನವನ್ನು ಅವರೇ ಕೊಡಬೇಕು ಅಂತ ನಾವು ಆಗ್ರಹ ಮಾಡ್ತಾ ಇದ್ದೀವಿ. ಸುದ್ದಿಗೋಷ್ಠಿಯಲ್ಲಿ ಮಹೇಶ್ ಶೆಟ್ಟಿ ತಿಮರೋಡಿ, ಪ್ರಸನ್ನ ರವಿ, ಬಂಡೂರು ಸಿದ್ದರಾಜು, ಜಯಂತ್, ಮಹೇಶ್, ಅನಿಲ್, ರವಿಶೆಟ್ಟಿ, ಸಂತೋಷ ಶೆಟ್ಟಿ, ಸುರೇಶ್, ಮಹಾಲಕ್ಷ್ಮಿ, ಪತಿಮಲ್ಲು ಹಾಜರಿದ್ದರು.